ನಮಸ್ಕಾರ ವೀಕ್ಷಕರೆ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಗಾರ್ಮೆಂಟ್ಸ್ ಕಾರ್ಮಿಕರ ಪ್ರತಿಭಟನೆ. ಆಕ್ಟಿವ್ ನೀಟ್ ಗಾರ್ಮೆಂಟ್ ಕಾರ್ಮಿಕರಿಂದ ಆಡಳಿತ ಮಂಡಳಿ ಕಡಿತ ಮಾಡಿರುವ ಭವಿಷ್ಯ ನಿಧಿಯ ಹಣವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡಿಸುವಂತೆ ಆಗ್ರಹಿಸಿ ನೂರಾರು ಮಹಿಳಾ ಕಾರ್ಮಿಕರು ಗಾರ್ಮೆಂಟ್ಸ್ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪಿಣ್ಯ ಕೈಗಾರಿಕಾ ಪ್ರದೇಶದಲ್ಲಿರುವ ಗೋಕುಲದಾಸ ಅಂಗ ಸಂಸ್ಥೆಯಾದ ಆಕ್ಟಿವ್ ನೀಟ್ ಕಂಪನಿಯ ಕಳೆದ 7-8 ವರ್ಷಗಳಿಂದ ಕಾರ್ಮಿಕರ ವೇತನದಲ್ಲಿ ಫಿಎಫ್ ಹಣ ಕಡಿತ ಮಾಡಿಕೊಳ್ಳಲಾಗಿದೆ. ಆದರೆ ಈ ಹಣವನ್ನು ಭವಿಷ್ಯ ನಿಧಿ ಖಾತೆಗೆ ಜಮಾ ಮಾಡಿಲ್ಲ ಅಂತ ನೌಕರರು ದೂರಿದರು. ಅಲ್ಲದೆ ಕಚೇರಿಯಲ್ಲಿ ಕೇಳಿದರೆ ಆಡಳಿತ ಮಂಡಳಿಯವರು ಇಂದು ನಾಳೆ ಅಂತ ದಿನಗಳನ್ನು ದೂಡುತ್ತಾ ಬಂದಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು. ಈಗಾಗಲೇ ನಮ್ಮನ್ನೆಲ್ಲ ಕೆಲಸದಿಂದ ಹೊರಹಾಕಿದ್ದಾರೆ. ನಮಗೆ ನಮ್ಮ ಸಂಬಳದಿಂದ ಕಡಿತಗೊಂಡಿರುವ ಭವಿಷ್ಯ ನಿಧಿ ಹಣವನ್ನು ಪೂರ್ಣವಾಗಿ ಕೊಡಬೇಕು ಅಂತ ನೌಕರರು ಒತ್ತಾಯಿಸಿದರು. ಕಾರ್ಮಿಕ ಮಹಿಳೆ ಸಾಕಮ್ಮ ಅವರು ಮಾತನಾಡಿ, ನಾನು 9 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ, ನನಗೆ ಬರಬೇಕಾದ ಬಾಕಿ ಹಣ ಬಂದಿಲ್ಲ. ಈ ನಡುವೆ ನಮ್ಮಣ್ಣ ಸತ್ರು ಕೂಡ ಹಣಕ್ಕಾಗಿ ಬಂದು ಕಣ್ಣೀರು ಹಾಕಿದ್ರು, ಇವರು ಹಣ ಕೊಟ್ಟಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನನಗೆಲ್ಲ ಟೈಮ್ ಎಲ್ಲ ಕೊಟ್ಟಿದ್ರು, ನಾನು 350 ಕಿಲೋಮೀಟರ್ದಿಂದ ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ನಮ್ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ, ಎಲ್ಲಾನೂ ಎಚ್ ಆರ್ ಗೊತ್ತಿದೆ, ಚಂದ್ರ ಸಾರಿಗೆ ಗೊತ್ತಿದೆ, ರಾಜಶೇಖರ್ ಸರ್ ಗೊತ್ತಿದೆ, MD ಬಂದಿದ್ರು, ನನ್ನಲ್ಲಿ ನನ್ನ ಹತ್ರ ರೆಕಾರ್ಡ್ಸ್ ಕೊಟ್ಟು ಕಳ್ಸಿದ್ರೆ ಸೈನ್ ಮಾಡಿ ಸಿಗ್ನೇಚರ್ ಬರೆದು ಕೊಟ್ಟಿದ್ದಾರೆ. ಇವತ್ತು ಬಾರಮ್ಮ ಖಂಡಿತ ನೀನು ತಪ್ಸಲ್ಲ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಪದೇ ಪದೇ ಸೆಕ್ಯೂರಿಟಿ ರೂಮ್ ಹತ್ರ ಬಂದೆ, ಯಾರು ಒಳಗಡೆ ಬಿಟ್ಕೊಂಡಿಲ್ಲ, ಎಲ್ಲ ರೆಕಾರ್ಡ್ಸ್ಗಳು ತಗೊಂಡಿದ್ದಾರೆ ನನ್ನ ಹತ್ರ. ಹೊರಗಿಂದಾನೆ ಕಳ್ಸಿದ್ರೆ ಒಳಗಡೆ ಕುತ್ಕೊಂಡು ಚಂದ್ರ ಸರ್ ಮಾತಾಡಿದ್ದಾರೆ ನನ್ನ ಹತ್ರ, ತಪ್ಸದೇ ಇಲ್ಲಮ್ಮ ನೀನು ಕೊಡ್ತೀನಿ ಅಂದಿದ್ರೆ. 9 ವರ್ಷ ಕೆಲಸ ಮಾಡ್ತೀನಿ, 50,000 ಚಿಲ್ಡ್ರ ನನಗೆ ಸೆಟ್ಲ್ಮೆಂಟ್ ಬರಬೇಕು. ಎಷ್ಟು ಕಣ್ಣೀರು ಹಾಕಿದ್ರು, ನಮ್ಮ ಅಣ್ಣ ಡೆತ್ ಆದ್ರು ಅವಾಗ್ಲೂ ಬಂದು ಕಣ್ಣೀರು ಹಾಕಿ ಹೋಗಿದ್ದೀನಿ, ಏನಕ್ಕೆ ಸೆಟ್ಲ್ ಮಾಡ್ಕೊಟ್ಟಿಲ್ಲ. ಪ್ರತಿ ಸಾರಿ ಕರೆಸ್ತಾರೆ, ಮತ್ತೆ ಪ್ರತಿ ಸಾರಿ ಬರ್ತೀನಿ ಹೋಗ್ತೀನಿ. ಒಬ್ಳೇ ನನಗೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತದು. ಏನ್ ಹೇಳಿದ್ರು ರೆಸ್ಪಾನ್ಸಿಬಲ್ ಮಾಡ್ತಿಲ್ಲ. ಎಚ್ ಆರ್ ಅವ್ರಿಗೂ ಕರ್ಕೊಂಡು ಹೋಗಲ್ಲ ನಮ್ಮನ್ನ, ಸೆಕ್ಯೂರಿಟಿಯಿಂದ ಆಚೆ ಕಡೆನೆ ನಿಲ್ಸ್ತಾರೆ. ನಿನ್ನೆಯಿಂದ ನಿನ್ನೆ ಬಂದಿರೋದಾಗಿಂದಲೂ ನೈಟ್ ಎಲ್ಲ ಇಲ್ಲಿದ್ದೀವಿ, ಹಾ ಬೆಳಗ್ಗೆಯಿಂದನೂ ಕರ್ಕೊಂಡಿಲ್ಲ ನಮ್ಮನ್ನ. ಮತ್ತೆ ಹೋಗಿ ಹೋಗಿ ಮಂಗಳವಾರ ಬನ್ನಿ ಬನ್ನಿ ಅಂತಾನೆ ಇದ್ದಾರೆ. ಯಾವುದು ಕೊಡ್ತಾ ಇಲ್ಲ, ನನ್ನ ಕೊಡ ನಾವು ಮನೆಯಲ್ಲ ಸರ್. ಏನು ಮಾಡಿ, ಇಲ್ಲಿ ನನ್ನ ಹೆಸರು ಸಾಕಮ್ಮ MG ಅಂತ. ಕಾರ್ಮಿಕ ಮಹಿಳೆ ಸುನೀತಾ ಅವರು ಕೂಡ ಮಾತನಾಡಿ, ನಾವು ಕೆಲಸ ಮಾಡ್ತಿದ್ದ ಫ್ಯಾಕ್ಟರಿ ಮುಚ್ಚಿ 2 ವರ್ಷ ಆಗೋಗಿದೆ, ಅದನ್ನು ತೆಲಂಗಾಣಕ್ಕೆ ಬದಲಾಯಿಸಿದ್ದಾರೆ, ಇನ್ನೊಂದು ವಾರಕ್ಕೆ ಆ ಫ್ಯಾಕ್ಟ್ರಿಯನ್ನು ಮುಚ್ಚಿಬಿಡ್ತಾರೆ, 4 ವರ್ಷದಿಂದ ನಮಗೆ ಬರಬೇಕಾದ ಫಿಎಫ್ ಹಣ ಮತ್ತು ಸಂಬಳ ಇನ್ನೂ ಕೊಟ್ಟಿಲ್ಲ ಅಂತ ದೂರಿದರು. ಬೈಟ್ ಸುನೀತಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದು ಆ ಯೂನಿಟ್ ಕ್ಲೋಸ್ ಮಾಡಿ ಆಕ್ಟಿವಿಟಿಗೆ ಶಿಫ್ಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ಈಗ ಮತ್ತೆ ಅದು ಕ್ಲೋಸ್ ಮಾಡಿ ತೆಲಂಗಾಣಲ್ಲಿ ಅವರು ಓಪನ್ ಮಾಡಿ ಇಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ. ಒಂದು ವಾರಾಗಿ ಈ ಫ್ಯಾಕ್ಟ್ರಿನೇ ಕ್ಲೋಸ್ ಆಗುತ್ತೆ. ನಮ್ದು ಯಾವ ಪ್ರಕಾರ ಅವರು ಲೀಗಲಿ ಸೆಟ್ಲ್ಮೆಂಟ್ PF ಏನು ಕ್ಲಿಯರ್ ಮಾಡಲಿಲ್ಲ. 4 ವರ್ಷದಿಂದ ನಾವು ಓಡಾಡ್ತಾ ಇದ್ದೀವಿ. ಬರೀ ಡೇಟ್ ಕೊಟ್ಟು ಅವರು ಈ ಮಂಗಳವಾರ ಬನ್ನಿ, ನೆಕ್ಸ್ಟ್ ಮಂಗಳವಾರ ಬನ್ನಿ, ಹೆಡ್ ಆಫೀಸ್ ಹತ್ರ ಬನ್ನಿ, ಅಲ್ಲಿ ಹೋಗಿ ಕೇಳಿದರೆ ಯಾರು ಒಬ್ಬರೂ ಇರಲ್ಲ. ಬರೀ ಫೋನ್ ನಂಬರ್ ಕೊಡೋದೇ, ಯಾರು ರಿಸೀವ್ ಮಾಡಲ್ಲ. ಇಲ್ಲಿ ಬಂದರೆ HR ಮೇಡಮ್ ಸರಿಯಾಗಿ ರಿಸ್ಪಾನ್ಸ್ ಮಾಡಲ್ಲ. ಪ್ರಿಯಾ ಅಂತ ಇದ್ದಾಳೆ, ಅವರು ಏನು ಏಕವಚನೆ ಮಾತಾಡ್ಕೊಂಡು ಬರೀ ದುರಂಕಾರವಾಗಿ ಮಾತಾಡೋದಯ್ಯಮ್ಮ. ಏನು ಮಾಡ್ತೀರಾ ಮಾಡ್ಕೊಳ್ಳಿ, ಯಾರ ಹತ್ರ ಹೋಗ್ತೀರಾ ಹೋಗಿ, ಲೀಗಲಿ ಏನೈತೆ ಅದು ಇಸ್ಕೊಂಡು ಬರಬೇಕು ಸರ್. ನಮ್ದು 4-5 7 ವರ್ಷ ಸರ್ವಿಸ್ ನಂದು, PF ಕಟ್ಟಿಲ್ಲ ಅವರು. 4 ವರ್ಷದಿಂದ ಓಡಾಡ್ತಾ ಇದ್ದೀವಿ ನಾವು, ಇನ್ನ 5-6 ತಿಂಗಳ ಟೈಮ್ ಬೇಕು ಅಂತ ಅವ್ರಿ. 4 ವರ್ಷ ಆಲ್ರೆಡಿ ನಾವು ಟೈಮ್ ಕೊಟ್ಟಿದ್ದೀವಿ, ಇನ್ನ ಬರೀ ಇವತ್ ಬರೀ ನಾಳೆ ಬರೀ ಅಂತಾನೆ. ಈಗ ಮಂಗಳವಾರ ಬರೀ ಈ ತರ ಎಷ್ಟು ಸಲ ನಾವು ಹೆಡ್ ಆಫೀಸ್ ಹತ್ರ ಕೂಡ ಹೋಗಿ ಬಂದಿದ್ದೀವಿ. ಸುನೀತಾ,